ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಗುರುಬಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿಯಾಗಿದೆ ಮೇಷರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಗುರುಬಲ ಯಾಕೆ ಬೇಕು ಗುರುಬಲ ಗುರುಬಲ ಔಚಿತ್ಯನಾದ್ರೂ ಏನು ಗುರುಬಲ ಇದ್ರೆ ಏನೇನೆಲ್ಲ ನಮ್ಮ ಬದುಕಿನಲ್ಲಿ ಆಗತ್ತೆ ಗುರುಬಲ ಇಲ್ಲದೆ ಇದ್ರೆ ಯಾವ ರೀತಿಯಾಗಿ ನಮ್ಮ ಬದುಕು ಹಳ್ಳ ಹಿಡಿಯುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತು ಯಾವುದೇ ವರ್ಷ ಆರಂಭ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಲ್ರು ಕೇಳ್ತಾರೆ ಸ್ವಾಮಿಗಳೇ ಗುರುಗಳೇ ನಮಗೆ ಈ ವರ್ಷ ಗುರುಬಲ ಶನಿಬಲ ಇದೆಯಾ ನೋಡಿ ಅಂತ ಗುರುಬಲ ಶನಿಬಲ ದೀರ್ಘಕಾಲವಾಗಿ ತನ್ನ ಫಲಾನುಫಲಗಳನ್ನ ಕೊಡ್ತಕ್ಕಂತಹ ಗ್ರಹಗಳಲ್ಲಿ ಗುರು ಮತ್ತು ಶನಿ ಪ್ರಮುಖರಾಗಿ ನಿಂತ್ಕೊಳ್ತಾರೆ ಅದಾದ ನಂತರ ರಾಹುಕೇತುಗಳು ಹದಿನೆಂಟು ತಿಂಗಳುಗಳ ಕಾಲ ಅವು ಛಾಯಾಗ್ರಹಗಳಾದ್ರೂ ಬಹಳ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಇಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಒಂದನೇ ತಾರೀಕಿನಂದು ಗುರು ತನ್ನ ಸ್ಥಾನದ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಎಲ್ಲಿಗೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಇಷ್ಟು ದಿವಸ ಮೇಷರಾಶಿಯವರು ಕಳೆದ ಎರಡು ವರ್ಷಗಳು ತುಂಬಾ ಒದ್ದಾಡ್ತಾ ಇದ್ರು ಗುರುಬಲವಿಲ್ಲದೆ ಅವರ ಜೀವನದಲ್ಲಿ ಅನೇಕ ಅಲ್ಲೋಲ ಕಲ್ಲೋಲ ಕೆಟ್ಟ ಕೆಟ್ಟ ಘಟನೆಗಳೆಲ್ಲ ನಡೆದಿತ್ತು ಈ ಕಡೆ ಮದುವೆ ಆಗ್ತಾ ಇಲ್ಲ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ವೃತ್ತಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಜೀವನದಲ್ಲಿ ಬಹಳ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಒಂದಾದರ ನಂತರ ಒಂದೊಂದು ಒಂದಾದರ ನಂತರ ಒಂದೊಂದು ಬರೀ ಕಷ್ಟಗಳನ್ನೇ ಮೇಷರಾಶಿಯವರು ಅನುಭವಿಸ್ಕೊಳ್ತಾ ಬರ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದೇ ಬಿಡ್ತು ಗುರುಬಲ ಮೇಷರಾಶಿಯವರಿಗೆ ಗುರುಬಲ ಇದ್ದರೆ ದೈವ ಬಲ ಇದ್ದಷ್ಟು ಸಮ ಗುರುಬಲ ಬೇರೆಯಲ್ಲ ದೈವ ಬಲ ಬೇರೆ ಅಲ್ಲ ಅಂತಹ ದೊಡ್ಡ ಮಟ್ಟದ ಗುರುಬಲವು ಬರ್ತಾ ಇದೆ ಮೇಷರಾಶಿಯವರಿಗೆ ನಿಮ್ಮ ಎರಡನೇ ರಾಶಿಯಾದಂತಹ ವೃಷಭ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾ ಅದರಲ್ಲೂ ನಿಮ್ಮ ಪ್ರಮುಖ ಸ್ಥಾನಗಳಾದಂತಹ ಆರು ಮತ್ತು ಎಂಟನೇ ರಾಶಿಗಳನ್ನ ನೋಡ್ತಾ ಇದ್ದಾನೆ ಅದೇ ರೀತಿಯಾಗಿ ಹತ್ತನೇ ರಾಶಿಯನ್ನು ಸಹ ನೋಡ್ತಾ ಇದ್ದಾನೆ ಹತ್ತನೇ ಸ್ಥಾನವನ್ನು ನೋಡ್ತಾ ಇದ್ದಾನೆ ಇದರಿಂದ ಯಾವ ಯಾವ ಫಲಗಳನ್ನ ಮೇಷರಾಶಿಯವರು ಅನುಭವಿಸಬಹುದು ಜನ್ಮಗುರು ನರೋ ದುಃಖ ಒಂದು ವರ್ಷ ಮೇಷ ಮೇಷರಾಶಿಯವರಿಗೆ ಇದೇ ಗುರುವಿನ ಸ್ಥಾನಮಾನದಿಂದ ಅನಾರೋಗ್ಯಗಳು ಉಂಟಾಗ್ತಾ ಇತ್ತು ಆರೋಗ್ಯ ಬಾಧೆಗಳು ಉಂಟಾಗ್ತಾ ಇತ್ತು ವಿಪರೀತವಾದ ದೇಹದ ಆಲಸ್ಯಗಳು ಉಂಟಾಗ್ತಾ ಇದ್ದು ಹಿಂಸೆ ಯಾತನೆಗಳು ಅಷ್ಟಿಷ್ಟು ಇರ್ತಿರ್ಲಿಲ್ಲ ಮೇಷರಾಶಿಯವರಿಗೆ ಬೇರೆ ಬೇರೆ ಗ್ರಹದ ಫಲಾನುಫಲಗಳು ಸ್ವಲ್ಪ ದಿನ ಚೆನ್ನಾಗಿರುತ್ತವೆ ಸ್ವಲ್ಪ ದಿನ ಚೆನ್ನಾಗಿರೋದಿಲ್ಲ ಆದ್ರೆ ಗುರುಬಲ ಅಂತ ಬಂದ ಸಂದರ್ಭದಲ್ಲಿ ಒಂದು ವರ್ಷ ಪೂರ್ತ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ತಿಂಗಳು ಪೀಡಾಕಾರಕನಾಗಿರ್ತಾರೆ ವ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದ ಇಪ್ಪತ್ತೆರಡರಲ್ಲಿ ರಾಶಿಗೆ ಬಂದ ಇಪ್ಪತ್ತ್ ಮೂರರಲ್ಲಿ ನಾಲ್ಕನೇ ಇಸವಿಗೆ ಬಂದೇ ಬಿಟ್ಟ ನೋಡಿ ನಿಮ್ಮ ಧನಸ್ಥಾನಕ್ಕೆ ಹಣದ ಹರಿವೋ ಹರಿವು ಯಥೇಚ್ಛವಾದ ಧನಾಗಮನವು ಉಂಟಾಗುತ್ತೆ ಹಣದ ಸಂಪನ್ಮೂಲದ ಕ್ರೋಡೀಕರಣ ಆಗುತ್ತೆ ದುಡ್ಡು ಕಾಸುಗಳು ತುಂಬಾ ಚೆನ್ನಾಗಿ ನಿಮಗೆ ಕೈ ಬಂದ್ ಸೇರ್ತಕ್ಕಂಥದ್ದು ಇನ್ನು ಆರು ಮತ್ತು ಎಂಟನೇ ಮನೆ ಮೇಲೆ ದೃಷ್ಟಿ ಅದರಿಂದ ಯಾವ ಫಲಗಳು ನಿಮಗೆ ಇದ್ದಂತಹ ಅನಾರೋಗ್ಯ ಬಾಧೆಗಳೆಲ್ಲ ದೂರವಾಗುತ್ತೆ ಒಳ್ಳೆ ರೀತಿಯಾದಂತಹ ಏಳಿಗೆಗಳು ನಿಮ್ಮ ಬದುಕಿನಲ್ಲಿ ಬರುವುದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಕರ್ಮಸ್ಥಾನದ ಮೇಲೆ ದೃಷ್ಟಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ತುಂಬಾ ಕಷ್ಟಪಟ್ಟು ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂತಹವರಿಗೆಲ್ಲ ಕೆಲಸಗಳು ಸಿಗುವಂತಹ ಸುಯೋಗ ಇದು ಮನೆಯಲ್ಲಿ ಶುಭ ಕಾರ್ಯಗಳು ಮನಸ್ಸಿಗೆ ಶುಭಗಳು ಎಷ್ಟು ಸಂತಸಮಯವಾದಂತಹ ವಾತಾವರಣವನ್ನು ಮೇಷರಾಶಿಯವರಿಗೆ ಈ ಗುರುವಿನ ಸ್ಥಾನ ಬದಲಾವಣೆಯಿಂದ ಸಿಗ್ತಾ ಇದೆ ಅಂದ್ರೆ ಬಹುದೊಡ್ಡ ದೊಡ್ಡ ಬದಲಾವಣೆಯನ್ನ ಮೇಷರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯ ಇದೆ ಗುರುಬಲ ಅದರ ಜೊತೆಗೆ ದೈವ ಬಲ ಎಷ್ಟು ನಿಮ್ಮ ಜೀವನಕ್ಕೆ ಅನುಕೂಲವನ್ನ ತಂದು ಕೊಡತ್ತೆ ಅಂದ್ರೆ ನೀವು ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಅದೇ ರೀತಿಯಾಗಿ ನಿಮ್ಮ ಜನ್ಮ ಜಾತಕವೂ ಸಹ ಸಪೋರ್ಟಿವ್ ಆಗಿರಬೇಕು ನಿಮ್ ಜನ್ಮ ಜಾತಕದಲ್ಲಿ ಗುರು ನೀಚನಾಗಿದ್ರು ದುಸ್ಥಾನಗಳಲ್ಲಿ ಅಂದ್ರೆ ಮೂರು ಆರು ಹನ್ನೆರಡನೇ ಮನೆಯಲ್ಲೂ ಸ್ಥಿತನಾಗಿದ್ರೆ ಗೋಚಾರದಲ್ಲಿ ಎಷ್ಟೇ ಶುಭ ರೀತಿಯಲ್ಲಿರಲಿ ಕೆಲವೊಮ್ಮೆ ಅಶುಭದ ಫಲಗಳೇ ನಡೀತಾ ಇರುತ್ತವೆ ಅಷ್ಟಕ ವರ್ಗದ ಬಿಂದುಗಳು ಅಷ್ಟೇ ಶನಿಯ ಮತ್ತು ಗುರುವಿನ ಅಥವಾ ಇನ್ಯಾವುದೇ ಗ್ರಹದ ಸಂಚಾರಗಳಾಗಿದ್ದಿರಲಿ ಅಷ್ಟಕ ವರ್ಗದ ಬಿಂದುಗಳು ಸಹ ಆಯಾ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದಾಗ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನ ಹೊಂದಿರಬೇಕಾಗತ್ತೆ ಒಮ್ಮೆ ನಿಮ್ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ ಗೋಚಾರದ ರೀತಿಯಾಗಿ ಏನೋ ಬಹಳಷ್ಟು ಶುಭ ಫಲಗಳಿದ್ದಾವೆ ಅದೇ ರೀತಿಯಾಗಿ ಜನ್ಮ ಜಾತಕವು ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ಶುಭ ಫಲಗಳು ಉಂಟಾಗುತ್ತೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಸ್ಕೂಲ್ಸ್ ಗಳನ್ನ ನಡೆಸುವಂತವ್ರಿಗೆ ಟ್ಯುಟೋರಿಯಲ್ ಸೆಂಟರ್ ಗಳನ್ನ ನಡೆಸುವಂಥವ್ರಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವ್ರಿಗೆ ಸೂಪರ್ ಮಾರ್ಕೆಟ್ ಗಳನ್ನ ನಡೆಸ್ತಕ್ಕಂಥವ್ರಿಗೆ ತುಂಬಾ ಲಾಭಗಳಿದ್ದಾವೆ ಒಳ್ಳೆ ಬಿಸ್ನೆಸ್ ಏಳಿಗೆಗಳಾಗ್ತಕ್ಕಂಥದ್ದು ನೂತನ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಳ್ಳುವುದಕ್ಕೂ ಸಹ ಇದು ತುಂಬಾ ಸಕಾಲ ಅಂತಾನೆ ಹೇಳ್ಬಹುದು ಅದ್ರ ದಶಾಭಕ್ತಿಗಳು ಸಪೋರ್ಟಿವ್ ಆಗಿರ್ಬೇಕು ಅದು ತಿಳ್ಕೊಳ್ಬೇಕಂದ್ರೆ ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು ಇದಿಷ್ಟು ಮೇಷರಾಶಿಯವರ ಶುಭ ಫಲಾನುಫಲಗಳು ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಏನ್ ಗುರುಗಳೇ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದೀರಾ ಪರಿಹಾರ ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ ಇನ್ನಷ್ಟು ದೈವಾಶೀರ್ವಾದ ಇನ್ನಷ್ಟು ಗ್ರಹದ ಬಲದ ಆಶೀರ್ವಾದ ಬೇಕು ಅಂತಂದ್ರೆ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು ಏನ್ ಪರಿಹಾರ ಅಂದ್ರೆ ನೋಡಿ ಮೊದಲನೇದಾಗ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಕ್ಕಂಥದ್ದು ಸಾಮಾಜಿಕ ಪರಿಹಾರ ಪ್ರಕೃತಿಯಲ್ಲಿ ಇದ್ದೇವೆ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನ ಬೆಳೆಸೋಣ ಈಗಾಗ್ಲೇ ಬೇಸಿಗೆ ಕಾಲ ಸುಡು ಸುಡು ಬಿಸಿಲು ನೆತ್ತಿ ಸುಡ್ತಾ ಇದೆ ನೀರಿಗೆ ಎಲ್ಲ ಕಡೆ ತತ್ವಾರಗಳು ಬಂದಿದ್ದಾವೆ ಆಹಾಕಾರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಮನುಷ್ಯನಿಗೆ ಹೇಗಿದೆ ಅಂದ್ರೆ ಇನ್ ಪ್ರಾಣಿ ಸಂಕುಲಕ್ಕೆ ಹೇಗಿರುತ್ತೆ ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡೆಗಳಲ್ಲಿ ನೀರನ್ನ ಇಡ್ತಾ ಬನ್ನಿ ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವರ ದಾಹವನ್ನ ಉಳಿಸಿದಂತಹ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಸಂಚಯನ ನಿಮಗಾಗುತ್ತೆ ನಿಮ್ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯು ಪ್ರಾಣಿ ಪಕ್ಷಿಗಳಿಗೆ ಅವುಗಳಿಗೆ ಆಹಾರ ಆಸರೆ ಎಲ್ಲವೂ ಸಹ ಸಿಗ್ತಕ್ಕಂಥದ್ದು ನಿಮ್ಮ ಬದುಕಿನ ಕ್ರಿಯೆಯನ್ನ ನೋಡಿ ಕೆಲಸವನ್ನ ನೋಡಿ ಭಗವಂತನೇ ಮೆಚ್ಕೊಳ್ತಾನೆ ಭಗವಂತನೇ ನಿಮಗೆ ಮೆಚ್ಕೊಂಡ ಮೇಲೆ ಇನ್ಯಾವದರ ಔಚಿತ್ಯ ಬೇಕಲ್ವಾ ನಿಮಗೆ ಆ ರೀತಿಯಾಗಿ ದೇವರನ್ನ ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ಹಾಗೆ ನಾವು ಬದುಕೋದು ತುಂಬಾನೇ ಒಳ್ಳೇದು ದೇವರನ್ನ ಮೆಚ್ಚಿಸುವ ಕೆಲಸ ಬೇಡ ದೇವರು ಮೆಚ್ಚಿಕೊಳ್ಳುವ ಹಾಗೆ ನಾವೆಲ್ಲರೂ ಸಹ ಬದುಕೋಣ ಅದೇ ರೀತಿಯಾಗಿ ಈ ಗುರುಗ್ರಹದ ಇನ್ನಷ್ಟು ಸಂಪೂರ್ಣ ಆಶೀರ್ವಾದಗಳು ಬೇಕು ಒಳ್ಳೆ ರೀತಿಯ ಫಲಾನುಫಲಗಳು ಬೇಕು ಅಂತ ಹೇಳಿ ಅದರ ಜೊತೆಗೆ ಹಲವಾರು ಜನರಿಗೆ ಈ ಶತ್ರು ಕಾಟಗಳು ಮಾಟಮಂತ್ರ ದೋಷಗಳು ದೃಷ್ಟಿ ದೋಷಗಳು ಕೃತಿಮ ದೋಷಗಳು ಒಂದಲ್ಲ ಒಂದು ಪೀಡೆಗಳು ಬರ್ತಾನೆ ಹೋಗತ್ವೆ ಬದುಕಿನಲ್ಲಿ ಏಳಿಗೆಗಳಿಗೆ ಅಸಾಧ್ಯವಾಗಿರುತ್ತೆ ಎಷ್ಟೋ ಜನರು ಗ್ರಹಬಾಧೆಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ನಿಮ್ಮ ಯಾವುದೇ ರೀತಿಯ ಜಾತಕದಲ್ಲಿರ್ತಕ್ಕಂತಹ ತೊಂದರೆಗಳಿಗೆ ಪ್ರಮೋಚ್ಯವಾದಂತಹ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಶ್ರೀ ಲಲಿತಾದೇವಿ ಪೂಜೆ ಅಂತಹ ಲಲಿತಾ ದೇವಿಯ ಹೋಮವನ್ನ ಎಂಟನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ದಿನಾಂಕದಂದು ವರ್ಷದ ಮೊದಲನೆಯ ಅಮಾವಾಸ್ಯ ತಿಥಿ ನಮ್ಮ ಪಂಚಾಂಗದ ವರ್ಷದ ಮೊದಲನೇ ಅಮಾವಾಸ್ಯ ಅಲ್ಲಿಂದ ನಮ್ಮ ಬದುಕಿನಲ್ಲಿ ಎಲ್ಲ ರೀತಿಯ ಏಳಿಗೆಗಳು ಆಗಬೇಕು ಅಂತ ಹೇಳಿ ಚೈತ್ರದ ಆ ಅಮಾವಾಸ್ಯನಲ್ಲಿ ನಾವು ಲಲಿತಾ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ ಆ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬಹುದು ಅದರ ಬಗ್ಗೆ ಮಾಹಿತಿ ಏನಾದರೂ ಬೇಕಿದ್ರೆ ಫೋನ್ ಮಾಡಿ ಆಫೀಸ್ನಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಹೇಳ್ತಾರೆ ಎಲ್ಲಿ ಮಾಡ್ತಾರೆ ಎಷ್ಟು ಗಂಟೆಗೆ ಮಾಡ್ತಾರೆ ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ ಇರುತ್ತೆ ಅನ್ನೋದನ್ನ ನಿಮಗೆ ಫೋನ್ನ ಮುಖಾಂತರ ತಿಳಿಸಿಕೊಡ್ತಾರೆ ಆಸಕ್ತರು ಬಂದು ಭಾಗವಹಿಸಬಹುದು ನಿಮ್ಮ ಕೈಲಾದ ಸೇವೆಯನ್ನು ಸಹ ನೀವು ಅಲ್ಲಿ ಅಮ್ಮನವರಿಗೆ ಮಾಡಬಹುದು ಇನ್ನು ಈ ಒಂದು ಗ್ರಹ ಬಾಧೆಗಳು ಗುರುವಿನ ಕಾಟಗಳು ಏನೇ ಇದ್ರು ಜಾತಕದಲ್ಲಿ ಒಂದು ಸರಳವಾದ ಮಂತ್ರವನ್ನ ಹೇಳ್ಕೊಡ್ತೇನೆ ಆ ಮಂತ್ರವನ್ನ ಹೇಳೋದ್ರಿಂದ ಎಲ್ಲಾ ರೀತಿಯಾದಂತಹ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆ ಆಗುತ್ತೆ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನ ನೀವು ಪಠಣ ಮಾಡ್ತಾ ಬನ್ನಿ ಆದಷ್ಟು ಶುಭ ಫಲಗಳು ನಿಮ್ಗುಂಟಾಗುತ್ತೆ ಎಂಟನೇ ತಾರೀಕು ಐದನೇ ತಿಂಗಳು ಸಾಕ್ಷಾತ್ ಆ ಲಲಿತಾ ಸುಂದರಿ ಅಮ್ಮನವರ ಲಲಿತಾ ಹೋಮವನ್ನ ನಡೆಸ್ತಾ ಇದ್ದೇವೆ ಆಸಕ್ತರು ಬಂದು ಭಾಗವಹಿಸಬಹುದು ಈ ವಿಡಿಯೋನ ಮೇಷರಾಶಿ ಗುರುಬಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷವಾದಂತಹ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಮುಂತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು